ಒಳ್ಳೆಯದಾಗಿ ರಾಜ್ಯದಲ್ಲಿ ಒಂದು ಸುಭದ್ರವಾದಂಥ ಸರ್ಕಾರ ವ್ಯವಸ್ಥೆ ಇರುವ ಹಿನ್ನೆಲೆಯಲ್ಲಿ ಮತ್ತು ಯಡಿಯೂರಪ್ಪನವರ ಅಪಾರವಾದಂಥ ಅನುಭವ ಈ ಹಿನ್ನೆಲೆಯಲ್ಲಿ ಕೆಲವು ಅಭಿಪ್ರಾಯಗಳನ್ನು ಸಲಹೆ ಸೂಚನೆಗಳನ್ನು ಆಶ್ರಯವನ್ನು ಕೊಟ್ಟಿದ್ದರು. ಅದು ಸರ್ವಕಾಲಕ್ಕೂ ಇದು ನಡ್ಕೊಂಡು ಬಂದರು. ಆದ್ದರಿಂದ ಮುಖ್ಯಮಂತ್ರಿಗಳು ಅವರ ಸುದೀರ್ಘವಾದಂಥ ಸೇವೆಯ ಒಂದು ಫಲ ಅಂತ ನಾನು ಈಗ ವರಿಷ್ಠ ಏನು ಸೂಚನೆ ಕೊಡ್ತಾರೆ ಅಂತ ಇಪ್ಪತ್ತಾರಕ್ಕೆ ಅಂದರೆ ರಾಜೀನಾಮೆ ಸಿದ್ಧ ಅನ್ನೋ ರೀತಿಯಲ್ಲಿ ಊಹಾಪೋಹಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ಮೊನ್ನೆ ದಿಲ್ಲಿಗೆ ಹೋಗಿ ಬಂದ ಮೇಲೆ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಎಲ್ಲರನ್ನು ಒಟ್ಟಾಗಿ ತಗೊಂಡು ಪಕ್ಷ ಸಂಘಟನೆ ಮಾಡಿ ನೆಕ್ಸ್ಟ್ ಚುನಾವಣೆಗೆ ಗೆಲ್ಲಿಸುವಂತ ನಾನು ಕರ್ತೇವೆ. ಅದರ ಮೇಲೆ ನಮಗೆ ಸಂಪೂರ್ಣ ರೂಪ ವಿಶ್ವಾಸ. ಇನ್ನು ಉಳಿದಿದ್ದು ಇದೊಂದು ರಾಷ್ಟ್ರೀಯ ಪಕ್ಷ, ಎಲ್ಲ ನಿರ್ಣಯಗಳು ಸಂಪೂರ್ಣವಾದಂಥ ಎಲ್ಲ ಆಯಾಮಗಳನ್ನು ನೋಡಿ ಚರ್ಚೆ ಮಾಡಿ ತೀರ್ಮಾನಗಳು ತಗೊಳ್ಳುವಂಥ ಒಂದು ಪರಂಪರೆ ನಮ್ಮ ಇದರಲ್ಲಿ ಎಲ್ಲರ ಅಭಿಪ್ರಾಯಕ್ಕೂ ಮನ್ನಣೆ ಕೊಡುವಂಥದ್ದು ಕೂಡ. ಒಂದು ಸತಿ ಎಲ್ಲ ಅಭಿಪ್ರಾಯಗಳು ಕ್ರೋಢೀಕರಿಸಿ ಬಹುತೇಕವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ವರಿಷ್ಠರು ಚರ್ಚೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. 2 ವರ್ಷದ ಸಲುವಾಗಿ ಮಾಡಬೇಕಂತಿತ್ತು, ಈ ಕರೋನಾ ಎಲ್ಲ ಇರೋದ್ರಿಂದ ಮತ್ತು ವರಿಷ್ಠರು ಸೂಚನೆ ಕೊಟ್ಟಿದ್ದರು, ಈ ಸದ್ಯಕ್ಕೆ ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ವರಿಷ್ಠರ ಸೂಚನೆ ಅನ್ನೋದು ಮುಂದೆ ಏ ನಮ್ಮ ಪಕ್ಷದಲ್ಲಿ ಒಕ್ಕಟ್ಟಿಲ್ಲ, ಹಿಂದಿದ್ದಕ್ಕೂ ಇದಕ್ಕೆ ಏನು ಬದಲಾವಣೆ ಇಲ್ಲ. ಈಗ ಅದೇ ಒಂದು ಒಗ್ಗಟ್ಟು, ಅದೇ ಒಂದು ಅದೇ ಅಭಿಪ್ರಾಯ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.